ಹಲ್ಲೆಗೊಳಗಾದಂತಹ ಆಶಾ ಕಾರ್ಯಕರ್ತೆಯ ಮನೆಗೆ ಇದೀಗ ಡಿಸಿಎಂ ಭೇಟಿ ಕೊಟ್ಟಿದ್ದಾರಂತ ಒಂದು ಮಾಹಿತಿ ನಮಗೆ ಸಿಗ್ತಾ ಇರತಕ್ಕಂಥದ್ದು. ಆಶಾ ಕಾರ್ಯಕರ್ತೆ ಕೃಷ್ಣವೇಣಿ ಮನೆಗೆ ಇದೀಗ ಅಶ್ವಥ್ ನಾರಾಯಣ ಅವರು ಭೇಟಿ ಕೊಟ್ಟಿದ್ದಾರೆ. ಆಶಾ ಕಾರ್ಯಕರ್ತೆ ಕೃಷ್ಣವೇಣಿಗೆ ಸಾಂತ್ವನ ಹೇಳಿದ್ದಾರೆ ಅಶ್ವಥ್ ನಾರಾಯಣ ಅವರು. ಘಟನೆ ಸಂಬಂಧ ಡಿಸಿಪಿ ಜೊತೆ ಇದೀಗ ಅಶ್ವಥ್ ನಾರಾಯಣ ಅವರು ಮಾತನಾಡಿದ್ದಾರೆ. ಹಲ್ಲೆ ಮಾಡಿದವರ ಮೇಲೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನೈತಿಕ ಬೆಂಬಲವನ್ನು ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡಲಾಗ್ತದೆ. ಯಾಕಂದರೆ ಅವರು ಭಯಪಟ್ಟಿದ್ದಾರೆ. ಕೃಷ್ಣವೇಣಿ ಆಶಾ ಕಾರ್ಯಕರ್ತ ಏನಿದ್ದಾರಲ್ಲ, ಅವರು ಭಯಪಟ್ಟಿದ್ದಾರೆ. ಮುಂದೆ ಏನಾಗುತ್ತಪ್ಪ, ಈ ರೀತಿಯಾಗಿ ನಾನು ಬಹಿರಂಗವಾಗಿ ನನಗಾದಂಥ ನೋವನ್ನು ನಾನು ಹೇಳ್ಕೊಂಡಿದ್ದೀನಿ, ಆದರೆ ನನಗೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಒಂದು ಆತಂಕ ಸಹಜವಾಗೇ ಇದ್ದಿರಬಹುದು. ಆ ಒಂದು ಆತಂಕಕ್ಕೆ ರಾಜ್ಯ ಸರ್ಕಾರ ಇದೀಗ ಅವರಿಗೆ ಸ್ಪಂದಿಸ್ತಾ ಇದೆ. ಡಿ ಸಿ ಎಂ ಅವರೇ ಇದೀಗ ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ, ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ನಾವಿದ್ದೀವಿ, ಆ ರೀತಿಯಾಗಿ ವರ್ತನೆ ತೋರಿಸಿದವರ ವಿರುದ್ಧ ನಾವು ಕ್ರಮವನ್ನು ಕೈಗೊಳ್ತೀವಿ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿನ ನಮ್ಮ ಕರೆಸ್ಪಾಂಡೆಂಟ್ ಪವನ್ ಕೊಡ್ತಾರೆ. ಪವನ್, ರಾಜ್ಯ ಸರ್ಕಾರ ಕ್ವಿಕ್ ಆಗಿ ರಿಯಾಕ್ಟ್ ಮಾಡಿದೆ. ಈಗಾಗಲೇ ಶ್ರೀರಾಮುಲು ಅವರು ಸಹ ಟ್ವೀಟ್ ಮಾಡಿರ್ತಕ್ಕಂಥದ್ದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈಗ ಡಿ ಸಿ ಎಂ ಅವರು ಸಹ ಕೃಷ್ಣವೇಣಿ ಅವರ ಮನೆಗೆ ಭೇಟಿ ಕೊಟ್ಟು ಧೈರ್ಯ ತುಂಬುವಂತ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಪವನ್, ಶಿವಶಂಕರ್, ಒಂದು ದುರದೃಷ್ಟಕರವಾದಂತ ಸಂಗತಿ ಇದು. ನಮಗೋಸ್ಕರ ಅಂತಾನೆ 24/7 ಅವರು ಕೆಲಸ ಮಾಡ್ತಾ ಇದ್ದಾರೆ. ಆಶಾ ಕಾರ್ಯಕರ್ತರು, ವೈದ್ಯರು. ಸೊ ತಪಾಸಣೆ ಮಾಡುವಂತಹ ವೈದ್ಯರ ಮೇಲೆ ಒಂದ್ ಕಡೆ ದೇಶದಲ್ಲಿ ಕಲ್ಲು ತೂರಾಟ ಆಗುತ್ತೆ, ಇನ್ನೊಂದ್ ಕಡೆ ಹಲ್ಲೆ ಆಗುತ್ತೆ ಆಶಾ ಕಾರ್ಯಕರ್ತರ ಮೇಲೆ. ಸೊ ಆ ಕಾರಣದಿಂದಾಗಿ ಇವತ್ತು ಡಿ ಸಿ ಎಂ ಅಶ್ವಥ್ ನಾರಾಯಣ ಅವರು ಹೆಗಡೆ ನಗರದಲ್ಲಿರುವಂತಹ ಆಶಾ ಕಾರ್ಯಕರ್ತೆ ಕೃಷ್ಣವೇಣಿ ಅವರ ಮನೆಗೆ ಭೇಟಿ ನೀಡಿ ಅವರಿಗೆ ಸಾಂತ್ವನ ಹೇಳಿದ್ರು. ಸೊ ಈ ರೀತಿಯಾಗಿ ಘಟನೆ ಆಗಿರುವಂತದ್ದು ದುರದೃಷ್ಟಕರವಾದಂತ ಸಂಗತಿ. ಸೊ ನೀವು ಏನು ಯಾವುದೇ ರೀತಿಯಾದಂತಹ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸರ್ಕಾರ ಯಾವತ್ತೂ ಕೂಡ ನಿಮ್ಗೆ ಜೊತೆಯಾಗಿರುತ್ತೆ, ಬೆಂಬಲವಾಗಿರುತ್ತೆ. ನಿಮ್ಮ ಕೆಲಸಗಳನ್ನ ನೀವು ಮುಂದುವರಿಸಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ಸಾಂತ್ವನವನ್ನು ಹೇಳಿದ್ರು. ಮತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಏನು ಕಂಪ್ಲೇಂಟ್ ತಗೊಂಡಿರ್ಲಿಲ್ಲ. ಸೊ ಆ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ತಗೊಳ್ಳದೇ ಇರುವಂತಹ ಪೊಲೀಸರ ಮೇಲೂ ಕೂಡ ಕ್ರಮ ಜರುಗಿಸಲಿಕ್ಕೆ ಪೊಲೀಸ್ ಉನ್ನತಾಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ರು ಡಿ ಸಿ ಎಂ ಅಶ್ವಥ್ ನಾರಾಯಣ್. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಘಟನೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಆಗಿದೆ, ಅವರ ಮೇಲೆ ಹಲ್ಲೆ ಮುಂದಾದಂತಹ ಪೋಕರಿಗಳ ಮೇಲೆ ಕ್ರಮ ಜರುಗಿಸಲಿ ಸ್ಥಳದಲ್ಲೇ ಅಧಿಕಾರಿಗಳಿಗೆ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಓಕೆ ಪವನ್, ತಾವೇ ಹೇಳ್ತಾ ಇದ್ದೀರಾ ಕಂಪ್ಲೇಂಟ್ ತೆಗೆದುಕೊಂಡಿರಲಿಲ್ಲ ಅಂತ, ಆದರೆ ಅಲ್ಲಿರ್ತಕ್ಕಂಥವ್ರು ಮಾಹಿತಿಯನ್ನು ಕೊಡ್ತಾರೆ ನಾವು ಕ್ರಮಕ್ಕೆ ಮುಂದಾಗ್ಬಿಟ್ಟಿದ್ದೀವಿ, ಕ್ರಮವನ್ನು ತಗೊಂಡಿದ್ದೀವಿ ಅನ್ನೋಂಥ ಒಂದು. ಅಂದರೆ ಈ ರೀತಿಯಾಗಿ ಸರ್ಕಾರವೇ ಬಂದು ಅವರಿಗೆ ಸೂಚನೆ ಕೊಡಬೇಕಾ? ಕಣ್ಣು ಮುಂದೆಯೇ ಇದೆ ವಿಜುವಲ್ಸ್, ಯಾವ ರೀತಿಗೆ ಧಮಕಿ ಹಾಕ್ತಾ ಇದ್ದಾರೆ ಅಂತ, ಪೊಲೀಸರು ಯಾಕೆ ಇಷ್ಟು ನಿರ್ಲಕ್ಷ್ಯ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ ಅಂತ. ಸದ್ಯಕ್ಕೆ ಅದರ ಹಿಂದೆ, ಆ ಘಟನೆ ಹಿಂದೆ ಯಾರ ಪ್ರಭಾವ ಇತ್ತು ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖವಾಗುತ್ತೆ. ಸೊ ಒಂದ್ ಕಡೆ ಪೊಲೀಸರು ಈ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತರ ಬೆನ್ನಿಗೆ ನಿಲ್ಲಬೇಕಿತ್ತು, ಮತ್ತೆ ಅವರು ಮಾಡ್ತಾ ಇರುವಂತ ಕೆಲಸಕ್ಕೆ ಸಪೋರ್ಟಿವ್ ಆಗಿ, ಯಾಕಂದ್ರೆ ಪೊಲೀಸರು ಕೂಡ ಅಷ್ಟೇ ಡೆಡಿಕೇಶನ್ ಹಾಕಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಕೋಆರ್ಡಿನೇಷನ್ ಇರಬಹುದಿತ್ತು, ಬಟ್ ಯಾಕೆ ದೂರನ್ನ ದಾಖಲಿಸಿಕೊಳ್ಳಿಕ್ಕೆ ಹಿಂದೇಟನ್ನ ಹಾಕಿದ್ರು ಅನ್ನುವಂಥದ್ದು ಇನ್ನೂ ಕೂಡ ಮಾಹಿತಿ ಗೊತ್ತಾಗಿಲ್ಲ. ಸದ್ಯಕ್ಕೆ ಕ್ರಮವನ್ನು ವಹಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರು ಕೂಡ, ಯಾವಾಗ ಘಟನೆ ದೊಡ್ಡದಾಯಿತು, ಸರ್ಕಾರದ ಮಟ್ಟಕ್ಕೆ ಡಿ ಸಿ ಎಂ ಮಟ್ಟಕ್ಕೆ ಹೋಯಿತು, ಈಗ ಆ ರೀತಿಯಾಗಿ ಹೇಳ್ತಾ ಇರುವಂತದ್ದು ನಿಜಕ್ಕೂ ಕೂಡ ಆಶ್ಚರ್ಯಕರವಾದಂತಹ ಸಂಗತಿ. ಶಿವಶಂಕರ್, ಓಕೆ, ಇನ್ನು ಅಲ್ಲಿ ಪೊಲೀಸರು ಇದ್ದಾರೆ ಪವನ್, ದೃಶ್ಯಗಳಲ್ಲಿ ಗಮನಿಸ್ತಾ ಇದೀವಿ, ಅವರು ಸಹ ಮೂಕ ಪ್ರೇಕ್ಷಕರಾಗಿ ನಿಂತಿದ್ದಾರೆ. ಅವರೇನು ಸುತ್ತಾಪುತ್ತ ಮಾತನಾಡ್ತಿದ್ರು ಅದನ್ನ ಕೇಳಿಸ್ಕೊಂಡು ಸುಮ್ಮನೆ ನಿಂತಿದ್ದಾರೆ. ಪಾಪ ಆ ಮಹಿಳೆ ಅಳ್ತಾ ಇರ್ತಕ್ಕಂಥದ್ದು, ಕಣ್ಣೀರನ್ನು ಹಾಕ್ತಾ ಇದ್ದಾರೆ, ಯಾರು ಸಹ ಸ್ಪಂದಿಸ್ತಾ ಇಲ್ಲ. ಈಗ ಇವರು ಡಿ ಸಿ ಎಂ ಸಾಹೇಬರು ಭೇಟಿ ಕೊಟ್ಟಿರ್ತಕ್ಕಂಥದ್ದು, ಸೊ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡ್ತದೆ. ಅಂದರೆ ನಿಜಕ್ಕೂ ಈ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಘಟನೆ ಮರುಕಳಿಸ್ಬಾರ್ದು, ಯಾಕಂದರೆ ಮೇಲಿಂದ ಮೇಲೆ ಈ ರೀತಿಯಾಗಿ ಒಬ್ಬ ಕಾನ್ಸ್ಟೇಬಲ್ನ ಕೆಳಕ್ಕೆ ನುಕ್ಕೊಂಡು ಹೊಡಿತಾರೆ, ಹಲ್ಲೆ ಮಾಡ್ತಾರೆ, ದೂರದ ಇಂದೋರ್ನಲ್ಲಿ ಈ ರೀತಿಯಾಗಿ ಆರೋಗ್ಯ ಅಧಿಕಾರಿ ಮೇಲೆ ಹಲ್ಲೆಗೆ ಮುಂದಾಗುವಂಥದ್ದು. ಪವನ್, ಶಿವಶಂಕರ್, ಈ ರೀತಿಯಾಗಿ ಘಟನೆಗಳು ಆಗಬಾರದು. ದುರಾದೃಷ್ಟವಶಾತ್ ನಮ್ಮ ದೇಶದಲ್ಲಿ ಅವು ನಡೀತಾ ಇದೆ. ಜಪಾನ್ ಅಂತ ದೇಶಗಳಲ್ಲಿ ಜನ ಸ್ವತಃ ಹೋಮ್ ಕ್ವಾರಂಟೈನ್ ಮಾಡ್ಕೊಳ್ತಾ ಇದ್ದಾರೆ, ಜಾಗೃತಿಯಿಂದ ವರ್ತಿಸ್ತಾ ಇದ್ದಾರೆ. ಅಮೆರಿಕದಲ್ಲಿ ಪರಿಸ್ಥಿತಿ ಕೈ ಮೀರತಾ ಇದೆ, 2 ಲಕ್ಷಕ್ಕೂ ಹೆಚ್ಚು ಜನ ಸೋಂಕಿ ಒಳಗ್ತಾ ಇದ್ದಾರೆ, ಅಲ್ಲಿಂದ ಕೂಡ ಜನ ಜಾಗೃತರಾಗಿ ಮನೆಯಲ್ಲಿದ್ದಾರೆ. ಬಟ್ ಇಲ್ಲಿ ರಕ್ಷಿಸೋಕೆ ಬಂದವರ ಮೇಲೆಯೇ ಈ ರೀತಿಯಾಗಿ ಹಲ್ಲೆಗಳು ನಡೆಯುತ್ತೆ, ಅದಕ್ಕೆ ಪೊಲೀಸರು ಮೂಕ ಪರೀಕ್ಷಕರಾಗ್ತಾರೆ ಅಂದ್ರೆ ಅದು ನಮ್ಮ ದೇಶದ ದುರಂತ, ನಮ್ಮ ದೇಶದ ಹಣೆಬರ ಹಂಗಿದೆ ಅಂತಾನೆ ಹೇಳಬಹುದು. ದುರಾದೃಷ್ಟವಶಾತ್ ಆ ರೀತಿಯಾದಂತ ಘಟನೆಗಳು ನಮ್ಮ ದೇಶದಲ್ಲಿ ನಡಿಬಾರ್ದು. ಏನ್ ಮಾಡ್ಬೇಕು, ಒಂದೊಂದು ತರ ಜನಗಳು ಸಿಗ್ತಾರೆ ಇಲ್ಲಿ, ಒಂದೊಂದು ಜನಗಳಿದ್ದಾರೆ. ಸೊ ಅದನ್ನ ಹೇಗ್ ನಿಯಂತ್ರಣ ಮಾಡ್ಬೇಕು ಅನ್ನೋದು ಸರ್ಕಾರ ಕೂಡ ತಲೆನೋವಾಗಿದೆ, ಸರ್ಕಾರಕ್ಕೆ ತಲೆ ಕಟ್ಟು ಹೋಗ್ಬಿಟ್ಟಿದೆ ಘಟನೆ ಜನರ ವರ್ತನೆಯನ್ನ. ಶಿವಶಂಕರ್, ಓಕೆ ಓಕೆ ಪವನ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ವೀಕ್ಷಕರು, ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇದೆ. ಮನೆಯಿಂದ ಯಾರೂ ಹೊರಗೆ ಬರಬೇಡಿ ಅನ್ನುವಂಥ ಒಂದು ಸೂಚನೆಯನ್ನು ನೀಡಲಾಗಿದೆ, ಆದರೂ ಸಹ ಅಷ್ಟು ಜನ ಗುಂಪು ಸೇರ್ಕೊಂಡಿದ್ದಾರೆ. ಆಶಾ ಕಾರ್ಯಕರ್ತೆಯರು,
ಪ್ರತಿ ಮನೆ ಮನೆಗೆ ಹೋಗಿ ಅವರ ಬಾಗಿಲ ಮುಂದೆ ನಿಂತ್ಕೊಂಡು ಮಾಹಿತಿಯನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಆದರೆ ಅಷ್ಟು ಜನ ಒಂದು ಕಡೆ ಸೇರಲಿಕ್ಕೆ ಅವಕಾಶವನ್ನು ಯಾಕೆ ಪೊಲೀಸರು ಮಾಡಿಕೊಟ್ರು? ನಾವು ಗಮನಿಸ್ತಾ ಇದ್ವಿ ಒಂದು ಅಂಗಡಿ ಮುಂದೆ ಆ ಶೆಟರ್ ಮುಂದ್ಗಡೆ ಕೂತ್ಕೊಂಡಿದ್ದಾರೆ, ಅಷ್ಟು ಜನ ಏಕಾಏಕಿಯಾಗಿ ಒಂದು ಕಡೆ ಬಂದು ಗುಂಪು ಸೇರ್ತಾರೆ. ಫಸ್ಟ್ ಆಫ್ ಆಲ್ ಅದಕ್ಕೆ ಅವಕಾಶವೇ ಇಲ್ಲ. ಅವಕಾಶವನ್ನು ಮಾಡಿಕೊಟ್ಟಂತಹ ತಪ್ಪು ಪೊಲೀಸರ ಮೇಲೆ ಇರ್ತಕ್ಕಂಥದ್ದು. ಅಲ್ಲಿ ಪೊಲೀಸರು ಇದ್ದಾರೆ, ಕೂಡಲೇ ಅವರನ್ನೆಲ್ಲ ಆ ಗುಂಪನ್ನು ಚದುರಿಸುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಅವರನ್ನೆಲ್ಲ ಫಸ್ಟ್ ಮನೆಗೆ ಕಳುಹಿಸುವಂಥ ಕೆಲಸವನ್ನು ಮಾಡಬೇಕು, ಯಾಕಂದರೆ ಸೆಕ್ಷನ್ 144 ಜಾರಿಯಲ್ಲಿದೆ. ಹಾಗಾಗಿ ಮೊದಲು ಮನೆಗೆ ಹೋಗಿ ಆಮೇಲೆ ನೋಡೋಣ. ತಮ್ಮ ಹೆಲ್ತ್ ಮಾಹಿತಿಗೆ ಸಂಬಂಧಪಟ್ಟಂತೆ ಇವ್ರು ಬಂದಿದ್ದಾರೆ, ಅವ್ರ ಹತ್ರ ಹಂಚ್ಕೊಳ್ಳಿ, ಮಾಹಿತಿಯನ್ನು ಕೊಡಿ ಅನ್ನೋದೊಂದು ಸೂಚನೆಯನ್ನು ಪೊಲೀಸರು ಕೊಡಬೇಕಾಗಿತ್ತು. ಆದರೆ ಒಬ್ಬರು ವೈದ್ಯರು ಬರುವ ತನಕವೂ ಸಹ ಆ ಮಹಿಳೆಯರನ್ನು, ಆಶಾ ಕಾರ್ಯಕರ್ತೆಯರನ್ನು ಅಲ್ಲೇ ಕೂರಿಸಲಾಗಿತ್ತು. ಇದು ಕೇವಲ ಇದು ಒಂದು ಘಟನೆಯಲ್ಲ, ಮತ್ತೆ ಮರುಕಳಿಸ್ತಾ ಇದೆ. ನಮಗೋಸ್ಕರ ಕಷ್ಟಪಡುವಂಥವ್ರು, ದುಡಿತಾ ಇರುವಂಥವ್ರ ಮೇಲೆ ಈ ರೀತಿಯಾಗಿ ಹಲ್ಲೆಗೆ ದುಂಡಾವರ್ತನೆಯನ್ನು ತೋರಿಸಲಾಗ್ತಾ ಇದೆ. ಸರ್, ಅವ್ರದ್ದು ಉದ್ದೇಶನೇ ಅದು. ಫಸ್ಟ್ ನಾವು ವಿಡಿಯೋ ಮಾಡಬಾರ್ದು, ಇವರೆಲ್ಲ ಜನ ಬಂದಿರೋದು ನಾಳೆ ಗೊತ್ತಾಗುತ್ತಲ್ಲ ಪಬ್ಲಿಕ್ಕಿಗೆ, ಓ ಇಂತಿಂತವ್ರೆ ಬಂದಿದ್ರು ಅಂತ. ಅದಕ್ಕೋಸ್ಕರ ಫಸ್ಟ್ ಮೊಬೈಲು ಬ್ಯಾಗು ಕಿತ್ಕೊಬಿಡ್ಬೇಡ. ಫಸ್ಟ್ ಇವ್ರಿಗೆ ಮಾಡಿದ್ರು ಅಟ್ಯಾಕ್ ಒಂದ್ಸಲ. ಇಲ್ಲಿ ನಾವು ಮಧ್ಯಾಹ್ನ ಮೇಲೆ ಬಿಎಲ್ಒ ಕೆಲಸ ಮಾಡ್ತೀವಿ, ಅವಾಗ ಇಲ್ಲಿ ಹೋದಾಗ ಅಟ್ಯಾಕ್ ಮಾಡಿ ಹೊಡೆದ್ರ ಎಲ್ಲ ಕಿತ್ಕೊಂಡು ಏನು ಸರ್, ಎಲ್ಲ ಹಿಂಗ್ ರೌಂಡ್ ನಾಗ ನಿಂತ್ಕೊಂಡ್ರೆ ನಮ್ಗೆ ಹಿಂದೆ ಮುಂದೆ ಹೋಗಕ್ ಬಿಡ್ತಾ ಇಲ್ಲ. ಅವ್ರೆ ಒಂದು ಗೂಡ್ ತರ ನಿಂತ್ಕೊಂಡು ನಮ್ಗೆ ಈ ಕಡೆ ಹೋಗಕ್ ಬಿಡ್ತಾ ಇಲ್ಲ, ಈ ಕಡೆ ಹೋಗಕ್ ಬಿಡ್ತಾ ಇಲ್ಲ. ಪೇಪರ್ ಇರೋದು ಫಸ್ಟ್ ಕಿತ್ಕೊಳ್ಳೋದು ಇದು ಮಾಡ್ತಾರೆ ಸರ್. ನಮ್ದು ಎಲ್ಲ ರಿಪೋರ್ಟ್ ಎಲ್ಲ ತಗೊಂಡು ಕಿತ್ಕೊಂಡಿದ್ದಾರೆ, ಎಲ್ಲ ಅರ್ಧಾಕಿದ್ದಾರೆ. ಸರ್, ಅವ್ರದ್ದು ಉದ್ದೇಶನೇ ಅದು. ಫಸ್ಟ್ ನಾವು ವಿಡಿಯೋ ಮಾಡಬಾರ್ದು, ಇವರೆಲ್ಲ ಜನ ಬಂದಿರೋದು ನಾಳೆ ಗೊತ್ತಾಗುತ್ತಲ್ಲ ಪಬ್ಲಿಕ್ಕಿಗೆ, ಓ ಇಂತಿಂತವ್ರೆ ಬಂದಿದ್ರು ಅಂತ. ಅದಕ್ಕೋಸ್ಕರ ಫಸ್ಟ್ ಮೊಬೈಲು ಬ್ಯಾಗು ಕಿತ್ಕೊಂಡ್ಬಿಡ್ಬೇಡ. ಫಸ್ಟ್ ಇವ್ರಿಗೆ ಮಾಡಿದ್ರು ಅಟ್ಯಾಕ್ ಒಂದ್ಸಲ. ಇಲ್ಲಿ ನಾವು ಮಧ್ಯಾಹ್ನ ಮೇಲೆ ಬಿಎಲ್ಒ ಕೆಲಸ ಮಾಡ್ತೀವಿ, ಅವಾಗ ಇಲ್ಲಿ ಹೋದಾಗ ಐಡಿ ಕಾರ್ಡ್ ಕೊಡಕ್ಕೆ ಹೋದಾಗ ಇವ್ರಿಗೆ ಅಟ್ಯಾಕ್. ಸೇಮ್ ಅದೇ